ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತೊಂದು ಲೆಫ್ಟ್ ಓವರ್ ರೈಸು ಮತ್ತು ಮುದ್ದೆಯಿಂದ ತುಂಬ ಸುಲಭವಾಗಿ, ಹಾಗೆಯೇ ಎಂದೂ ಮಾಡದೇ ಇರ್ತಕ್ಕಂಥವರು ಸಹ, ಹೊಸದಾಗಿ ಕಲಿಯೋರು ಸಹ ರೊಟ್ಟಿನ ತುಂಬ ಈಸಿ ಮೆಥಡಲ್ಲಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಹಾಗಾಗಿ ನೋಡೋಣ, ಬನ್ನಿ ಅದನ್ನು ಹೇಗೆ ಮಾಡೋದು ಅನ್ನೋದೇಳಿ. ಮೊದಲಿಗೆ ರಾಗಿ ಮುದ್ದೆಯಿಂದ ರೊಟ್ಟಿನ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ನೋಡ್ರಿ, ಲೆಫ್ಟ್ ಓವರ್ ಮುದ್ದೆ, ಅದನ್ನು ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೋಬೇಕು. ಹಾಗೆಯೇ ಉಪ್ಪನ್ನು ಕರಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪನ್ನು ಕರಗಿಸ್ಕೋಬೇಕು. ಹಾಗೆಯೇ ಕರಗಿಸ್ಕೊಂಡು ಆ ಮುದ್ದೆನ ಚೆನ್ನಾಗಿ ಉಪ್ಪು ಮತ್ತು ಮುದ್ದೆನ ಹಾಕಿ ಕಲಸಬೇಕು. ನೋಡ್ರಿ, ಈ ಥರ ಚೆನ್ನಾಗಿ ಹಿಚ್ಕಿ ಹಿಚ್ಕಿ ಕಲಸಬೇಕು. ನೆಕ್ಸ್ಟ್ ಅದಕ್ಕೆ ಒಂದು ಬೌಲಷ್ಟು, ಒಂದು ಮೀಡಿಯಮ್ ಸೈಜ್ ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಅದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ತಗೊಳುತ್ತೋ ಅಷ್ಟನ್ನು ಹಾಕ್ಕೊಂಡು ಬೇಕಂದರೆ ಸ್ವಲ್ಪ ನೀರನ್ನು ಸ್ವಲ್ಪನೇ ಚಿಮ್ಕಿಸ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು ನೀರು. ಇಲ್ಲಾಂದರೆ ಆ ಮುದ್ದೆ ಹಸಿ ಎಷ್ಟಿದೆಯೋ ಅಷ್ಟಕ್ಕೆ ತಕ್ಕನಂಗೇನೋ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನೋಡಿರಿ ಈ ಥರ ನಾದಬೇಕು. ಚೆನ್ನಾಗಿ ನಾದರೆ ಸೈಡೆಲ್ಲನೂ ಸಹ ಒಡೆಯಲ್ಲ, ನೀಟಾಗಿ ಬರುತ್ತೆ ರೊಟ್ಟಿ. ನೋಡಿರಿ, ಈ ಥರ ನೀಟಾಗಿ ಕಲಸಿಟ್ಕೊಂಡು ನಮಗೆ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ತಗೊಂಡು ನೋಡಿರಿ ಈ ಥರ ಚೆನ್ನಾಗಿ ರೌಂಡ್ ಮಾಡಿ. ಈ ಥರ ಮಾಡೋದ್ರಿಂದ ಸೈಡೆಲ್ಲನೂ ಒಡೆಯಲ್ಲ. ಹಾಗೆಯೇ ಅದಕ್ಕೆ ರಾಗಿ ಹಿಟ್ಟನ್ನೇ ಡಸ್ಟ್ ಮಾಡಿಕೊಂಡು ಈ ಥರ ರೋಲ್ ಮಾಡಿಕೊಂಡು ಸ್ವಲ್ಪನ ಅಗಲ ಆಗೋವರೆಗೂ ಕೈಲೇ ತಟ್ಕೋಬೋದು, ತಟ್ಕೋಬೇಕು. ಹಾಗೆಯೇ ಪೂರ್ತಿನೂ ಸಹ ಕೈಲೇ ತಟ್ಕೋಬೋದು ಆಗೋವಂಥವ್ರು. ಆಗಲ್ಲ ಅನ್ನೋಂಥವ್ರು ನೋಡಿರಿ ಈ ಥರ ಲಟ್ಟಣಿಗೆಯಿಂದ ಚೆನ್ನಾಗಿ ಚಪಾತಿ ಉಜ್ಕೊಳ್ಳೋ ಥರ ಉಜ್ಕೋಬೇಕು. ಒಂದು ಚೂರೂ ಅಂಟ್ಕೊಳ್ಳಲ್ಲ, ಹಾಗೆಯೇ ಕಿತ್ತೋಗಲ್ಲ. ಎಷ್ಟು ಅಗಲ ಬೇಕಂದ್ರೂ ಸಹ ಉಜ್ಕೋಬೋದು, ಅಷ್ಟು ನೀಟಾಗಿ ಬರುತ್ತೆ, ಅಷ್ಟು ತೆಳುವಾಗಿ ಬರುತ್ತೆ, ಮತ್ತು ಉಬ್ಬಿ ಬರುತ್ತೆ ರಾಗಿ ರೊಟ್ಟಿ. ನೋಡಿರಿ, ಹಂಚನ್ನು ಕಾಯಿಸ್ಕೊಂಡು ಅದು ಹಂಚು ಕಾಯ್ದಿದೆಯೋ ಇಲ್ವೋ ಅಂತ ನೀರು ಹಾಕಿ ನೋಡಿ. ಹಂಚು ಇವಾಗ ಕಾಯ್ದಿದೆ, ಅದಕ್ಕೆ ನಾವು ಮಾಡ್ಕೊಂಡಿರ್ತಕ್ಕಂಥ ರಾಗಿ ರೊಟ್ಟಿನ ಹಾಕಬೇಕು. ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ರೊಟ್ಟಿ ಚಪಾತಿಗಳನ್ನೆಲ್ಲನೂ ಸಹ. ನೋಡಿರಿ, ನೀಟಾಗಿ ಎಷ್ಟು ದೊಡ್ಡದಾಗಿದೆ ನೋಡಿರಿ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲನೂ ಸಹ ತಗೋಬೋದು. ನೋಡಿರಿ, ಕೆಳಗಡೆ ಸ್ವಲ್ಪ ಬೆಂದಾದ ನಂತರ ಮೇಲ್ಗಡೆಗೆ ಒಂದು ವೈಟ್ ಕರ್ಚಿಪ್ಪು ಅಥವಾ ವೈಟ್ ಬಟ್ಟೆಯಿಂದ ನೀರನ್ನು ಹಚ್ಚಬೇಕು. ನೋಡಿರಿ, ಈ ಥರ ಮೇಲ್ಗಡೆ ಅದು ಹಿಟ್ಟಾಗಿರೋದು ವೈಟ್ ವೈಟ್ ಆ ಥರ ಎಲ್ಲ ಕಾಣಲ್ಲ. ನೀರು ಹಚ್ಚೋದ್ರಿಂದ ತುಂಬ ನೀಟಾಗಿ ಬರುತ್ತೆ, ಮತ್ತು ಹಂಚಿಗೆ ಒತ್ಕೊಂಡು ನೀಟಾಗಿ ಬೇಯುತ್ತೆ ರೊಟ್ಟಿ. ನೋಡಿ, ಹಾಗೆಯೇ ಇನ್ನೊಂದು ಕಡೆಯೂ ಸಹ ತಿರುವಾಕೊಂಡು ಎರಡು ಕಡೆಯೂ ಸಹ ನೀಟಾಗಿ ಒತ್ತಿ ಒತ್ತಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಅಂದರೆ ಮೇಲ್ಗಡೆಯೂ ಅಷ್ಟೇ, ಜಾಸ್ತಿ ಒದ್ದೆ ಮಾಡ್ಕೊಂಡಂಗೆ ನೀಟಾಗಿ ಒತ್ತಿ ಒತ್ತಿ ಬೇಯಿಸ್ಕೋಬೇಕು. ಹಾಗೆಯೇ ಸ್ಪೂನಲ್ಲಿ ಹಂಚೆಲ್ಲನೂ ಸಹ ಒತ್ಕೋಬೇಕು ಈ ಥರ. ನೋಡಿರಿ, ಹಿಂಗೆ ಒತ್ಕೊಂಡ್ರೆ ನೀಟಾಗಿ ಉಬ್ಬಿ ಬರುತ್ತೆ ರೊಟ್ಟಿ. ನೋಡಿರಿ, ಈ ಥರ ಬೆಂದಿಲ್ಲದ ಕಡೆ ಎಲ್ಲನೂ ತಿರುಗಿಸ್ಕೊಂಡು ನೀಟಾಗಿ ನೋಡಿರಿ ಸ್ಪೂನಲ್ಲಿ ಒತ್ತಿದ್ರೆ ಈ ಥರ ಉಬ್ಬಿ ಬರುತ್ತೆ ನೋಡಿ. ಇಷ್ಟು ನೀಟಾಗಿ ಒಂದು ಲೆಫ್ಟ್ ಓವರ್ ಮುದ್ದೆ ವೇಸ್ಟ್ ಆಗೋಗೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ತುಂಬ ನೀಟಾಗಿ ರಾಗಿ ರೊಟ್ಟಿ ರೆಡಿ ಆಯಿತು. ಅದಕ್ಕೆ ತುಪ್ಪ ಅಥವಾ ಬೆಣ್ಣೆನ ಹಚ್ಕೊಂಡು ತಿಂದರೆ ರಾಗಿ ರೊಟ್ಟಿಗೆ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ತಿಂದೋದಕ್ಕಿಂತ ತುಂಬ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಈ ಥರ ತುಪ್ಪ ಬೆಣ್ಣೆ ಹಸಿ ಬೆಣ್ಣೆನ ಹಚ್ಕೊಂಡು ತಿನ್ನೋದ್ರಿಂದ. ನೋಡಿರಿ, ನಾನು ಇದಕ್ಕೆ ಬೆಣ್ಣೆನ ಹಚ್ಚಿ ಹಾಗೆಯೇ ಮಡಚ್ಕೊಂಡ್ಬಿಡ್ಬೇಕು ಇದನ್ನು. ಹಾಗೇನೂ ಬಿಟ್ಟು ಸ್ವಲ್ಪ ರೋಸ್ಟ್ ಆದಮೇಲೆ ತಿಂದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಹಂಗೆ ಕೈಲಿಟ್ಕೊಂಡು ತಿನ್ನೋಕ್ಕೂ. ಈಗ ನೋಡಿರಿ, ನಾನು ಹುರುಳಿಕಾಯಿ ಗೊಜ್ಜಿನ ಜೊತೆ ಸರ್ವ್ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ಹುರುಳಿಕಾಳು ಗೊಜ್ಜು ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ನೋಡಿರಿ, ಈ ಥರ ಬೆಣ್ಣೆ ಮತ್ತು ಹುರುಳಿಕಾಳು ಗೊಜ್ಜು ತುಂಬ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ನೀವು ಚಟ್ನಿ ಜೊತೆಯೂ ಪಲ್ಯಗಳ ಜೊತೆಯೂ ಸಹ ತಿನ್ಬೋದು. ಹಾಗೆಯೇ ರೈಸು ನೋಡಿರಿ, ಇದು ರಾತ್ರಿ ಉಳಿದಿರ್ತಕ್ಕಂಥ ಒಂದು ಎರಡು ಬೌಲು ಊಟದ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಅನ್ನ. ಇದು ದಪ್ಪ ಅಕ್ಕಿ ಮಾಡಿರ್ತಕ್ಕಂಥ ಅನ್ನ, ಅದಕ್ಕೆ ಒಂದೆರಡು ಬೌಲ್ ಅನ್ನಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ
ಒಂದು 400 ml ಅಷ್ಟು ನೀರು ತೊಗೋಬೇಕು. ಅದನ್ನು ಫಸ್ಟ್ ಒಂದು ಅರ್ಧ ಹಾಕ್ಕೊಂಡು ಒಂದು ಬೌಲಷ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಹಿಚ್ಕಿ ಹಿಚ್ಕಿ ನೀರು ಹಾಕ್ಕೊಂಡು ಕಲಸ್ಕೋಬೇಕು. ಎರಡು ಬೌಲ್ ಅನ್ನಕ್ಕೆ ಒಂದು ಬೌಲು ಅಕ್ಕಿ ಹಿಟ್ಟು, ಹಾಗೆಯೇ ಒಂದು 400 ml ಅಷ್ಟು ನೀರು, ಮತ್ತು ಒಂದು ಸ್ಪೂನಷ್ಟು ಉಪ್ಪು ಅಷ್ಟನ್ನು ಹಾಕ್ಕೊಂಡು ನೋಡಿರಿ ಈ ಥರ ಈ ಕನ್ಸಿಸ್ಟೆನ್ಸಿಗೆ ನೀಟಾಗಿ ಉಪ್ಪು ಹಿಟ್ಟು ಅನ್ನ ಎಲ್ಲ ನೀರು ಹೊಂದ್ಕೊಳ್ಳೋ ಥರ ನೀಟಾಗಿ ಕಲಸ್ಕೋಬೇಕು. ನೋಡಿರಿ ಈ ಥರ ಎಲ್ಲನೂ ಸಹ ಕೆಳಗಡೆ ಮೇಲುಗಡೆ ಎಲ್ಲ ಕಿವುಚಿ ಕಿವುಚಿ ನೀಟಾಗಿ ಕಲಸ್ಕೋಬೇಕು. ಇಲ್ಲಾಂದರೆ ಅಲ್ಲಲ್ಲೇ ಉಪ್ಪು ಸಿಗ್ತಾ ಇರುತ್ತೆ, ಇಲ್ಲ ಗಂಟುಗಳಿಲ್ಲದೆ ಇರೋ ಥರ ಅನ್ನದಲ್ಲಿ ಉಂಡೆಗಳಿಲ್ಲದೆ ಇರೋ ಥರ ನೀಟಾಗಿ ಕಲಸ್ಕೊಂಡು ಈ ಥರ ವೈಟ್ ಬಟ್ಟೆ ಅಥವಾ ಬಾಳೆ ಎಲೆ ಮತ್ತು ಇಲ್ಲಾಂದರೆ ಹಂಚಿಗೆ ತಟ್ಕೊಂಡು ಎರಡು ಅಂಚು ಇಟ್ಕೊಂಡು ಅಂಚು ಮೇಲೇ ತಟ್ಕೊಂಡು ತೊಡ್ಕೊಂಡು ಒಂದು ಅಂಚು ಬೇಯಿಸಿದ್ದಾದಮೇಲೆ ಇನ್ನೊಂದು ಅಂಚು ಬೇಕಾದ್ರೂ ಆ ಥರ ಬೇಕಂದರೂ ಇಟ್ಕೋಬೋದು. ಇಲ್ಲ ಹಂಚು ಮೇಲೇ ತಟ್ಟಂಥವ್ರು ಹಂಚು ಮೇಲೇ ತಟ್ಕೋಬೋದು ಡೈರೆಕ್ಟಾಗಿ. ನೋಡಿರಿ ಬರದೇ ಇದ್ದಂಥವ್ರು ಆ ಥರ ಯಾವುದು ನಮ್ಮ ಮೆಥಡ್ ಬರಲ್ಲ ಅಂತಕ್ಕಂಥವ್ರು ಈ ಥರ ವೈಟ್ ಕರ್ಚೀಪನ್ನು ಕೆಳಗೆ ಹಾಕ್ಕೊಂಡು ಜಾಸ್ತಿ ನೀರನ್ನ ಒದ್ದೆ ಮಾಡಿಕೊಂಡು ಬಟ್ಟೆನ ಈ ಥರ ಉಂಡೆ ಇಟ್ಕೊಂಡು ತೆಳುವಾಗಿ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ರೊಟ್ಟಿನ ತಟ್ಕೊಂಡು ಹಂಚು ಕಾಯ್ದಿದೆ ಈಗ. ಹಾಗೆಯೇ ಕರ್ಚೀಪಲ್ಲಿ ಒತ್ಕೊಂಡಿರ್ತಕ್ಕಂಥ ರೊಟ್ಟಿನ ಹಂಚು ಮೇಲೆ ಹಾಕಿ ನೀಟಾಗಿ ಮೇಲುಗಡೆ ಹಿಂಗೆ ಟ್ಯಾಪ್ ಮಾಡಬೇಕು ಕೈಯಿಂದ. ಹಿಂಗೆ ಒತ್ತಿ ಒತ್ತಿ ಆದಮೇಲೆ ನೀಟಾಗಿ ಹಿಂಗೆ ಮೆಚ್ಕೊಂಡು ಹಿಂದೆಯಿಂದ ಕರ್ಚೀಪ್ ತೆಗೆದ್ರೆ ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ರೊಟ್ಟಿ, ಒಂದು ಚೂರು ಸಹ ಅಂಟ್ಕೊಂಡಿಲ್ಲ. ಒಂದು ಅನ್ನದ ಮೇಲೆ ಒಂದು ಅನ್ನ ಬೀಳಬಾರ್ದು ಆ ರೀತಿ ತಟ್ಕೋಬೇಕು ತೆಳುವಾಗಿ, ಇಲ್ಲಾಂದರೆ ದಪ್ಪ ಬಂದರೆ ಇದು ಚೆನ್ನಾಗಿರಲ್ಲ. ತೆಳುವಾಗಿ ತಟ್ಕೋಬೇಕು, ಒಂದು ಅನ್ನದ ಮೇಲೆ ಒಂದು ಅನ್ನ ಬೀಳಬಾರ್ದು ಆ ಥರ ತಟ್ಕೋಬೇಕು. ನೋಡಿರಿ ಈಗ ಎಣ್ಣೆ ಬೇಕಂದರೆ ಹಾಕ್ಕೋಬೋದು, ಆಪ್ಷನ್ನೆಲ್ಲ ಬೇಡ ಅಂದರೆ ಡ್ರೈ ಹಂಗೇ ಬೇಯಿಸ್ಕೋಬೋದು. ಹಾಗೆಯೇ ನೋಡಿರಿ ಎರಡೂ ಕಡೆ ಸಹ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿರಿ ಒಂದು ಚೂರು ಸಹ ಎಲ್ಲೂ ಕಚ್ಕೊಳ್ಳಲ್ಲ, ಅಷ್ಟು ನೀಟಾಗಿ ಬಂದಿದೆ ರೊಟ್ಟಿ. ನೋಡಿ ರೊಟ್ಟಿ ರೆಡಿ ಆಯಿತು. ಅನ್ನದಿಂದ ಮಾಡಿರ್ತಕ್ಕಂತಹ ರೊಟ್ಟಿ ನಾವು ಮೊಸರೊಪ್ಪಿಗೆ ಕಾಂಬಿನೇಷನ್ ಮಾಡಿದ್ವಿ, ತುಂಬ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.